ಸಣ್ಣ ಉಗ್ರಪ್ಪ ಪೂಜಾರಿ, ಜೋಡುಪಾಲ ಎರಡನೇ ಮಣ್ಣಂಗೇರಿ ಇವರು ಪೂಜ್ಯರಿಂದ ಸಹಾಯಧನವನ್ನು ಸ್ವೀಕರಿಸಬೇಕು. ಮೀನಾಕ್ಷಿ ವೈಫ್ ಆಫ್ ಗಂಗಾಧರ ಹೆಬ್ಬೆಟ್ಟಿಗೇರಿ ಇವರು ಕೂಡ ಸಹಾಯಧನವನ್ನು ಪಡ್ಕೊಳ್ಬೇಕು. ಶೇಖರ ಸಣ್ಣ ಆಫ್ ಕೃಷ್ಣ ಕೆದಕಳ ಇವರು ಕೂಡ ಕೇಳಿಕೊಳ್ತಿದ್ದೇವೆ. ಸೋಮರಪೇಟೆ ತಾಲೂಕಿನ ಇಗ್ಗೋಡ್ಲು ನಳಿನಿ ವೈಫ್ ಆಫ್ ದೇವಯ್ಯ ಇಗ್ಗೋಡ್ಲು ಇವರು ಕೂಡ ಪೂಜ್ಯರಿಂದ ಸಹಾಯಧನವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಯಕ ಸಣ್ಣ ಆಫ್ ರಾಮನಾಯಕ ಇವರು ಕೂಡ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಪೂಜ್ಯರಿಂದ ಪರಿಹಾರ ಧನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಿರಿಯಪಟ್ಟ ತಾಲೂಕಿನ ಕೊಪ್ಪ ವನಜಾಕ್ಷಿ ವೈಫ್ ಆಫ್ ದಿನೇಶ್ ಕುಮಾರ್ ಕೊಪ್ಪ ಗ್ರಾಮ ಇವರು ಕೂಡ ಆರ್ಷಿಯಾ ಬಾನು ಡಾಕ್ಟರ್ ಆಫ್ ನೂರುಲ್ಲಾ ದೊಡ್ಡ ಹೊಸೂರು ಇವರು ಕೂಡ ಪರಿಹಾರ ಧನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅರಕಲ್ಗೂಡು ತಾಲೂಕಿನ ಐಬಿ ಸರ್ಕಲ್ ಜಯಮ್ಮ ವೈಫ್ ಆಫ್ ನಿಂಗೇಗೌಡ ಐಬಿ ಸರ್ಕಲ್ ಅರಕಲ್ಗೂಡು ತಾಲೂಕಿನ ಐಬಿ ಸರ್ಕಲ್ ಕಮಲಮ್ಮ ಕೋ ರಾಜೇಶ್ ರಾಜೇಗೌಡ ಐಬಿ ಸರ್ಕಲ್ ರಾಮನಾಥಪುರ ಇವರು ಕೂಡ ಆದರೆ ಸುಖ ಹಂಚಿಕೊಳ್ಳಿಕ್ಕೆ ಬಹಳ ಜನ ಬರ್ತಾರೆ, ಕಷ್ಟ ಹಂಚಿಕೊಳ್ಳುವಾಗ ಯಾರು ಬರೋದಿಲ್ಲ. ಅದೇ ಹೇಳ್ತಾರಲ್ಲ, ಸುಖ ಬಂದಾಗ ನೆಂಟರು ಇಷ್ಟರು ಎಲ್ಲರೂ ಬರ್ತಾರೆ. ನಾನು ಅವರ ಸಂಬಂಧ, ನಾನು ಅವರ ಗುರುತವನು, ಆಮೇಲೆ ಅವರ ಮನೆಗೆ ನಾವು ಹೋಗಬೇಕು, ಹೋದ್ರಲ್ಲಿ ಅವರು ಉಪಚಾರ ಮಾಡಬೇಕು, ನಮಗೆ ಏನೋ ಉಡುಗಿರೆ ಕೊಡಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಜನ ಮುಂದೆ ಬಿದ್ದು ಹೋಗ್ತಾರೆ. ಆದರೆ ಆ ಮನೆಗೆ ಕಷ್ಟ ಇದೆ, ಆ ಮನೆಯಲ್ಲಿ ಯಾರೋ ಸಾವು ನೋವಾಗಿದೆ, ಅವರಿಗೆ ಸಮಸ್ಯೆ ಇದೆ ಅಂತಂದರೆ ಮೆತ್ತಿಗೆ ಪಲಾಯನ ಮಾಡಿಬಿಡ್ತಾರೆ. ಇವತ್ತು ಐ ಡಿ ಬಿ ಐ ಬ್ಯಾಂಕಿನವರು ಇಲ್ಲಿ ಬಂದಿದ್ದಾರೆ. ನಾವು ಧರ್ಮಸ್ಥಳ ಕ್ಷೇತ್ರದ ನಿಮ್ಗೆ ಒಂದು ರೂಪಾಯಿ ಸಾಲನೂ ನಾವು ಕೊಟ್ಟಿಲ್ಲ. ಸಾಲ ಕೊಟ್ಟವರು ಐ ಡಿ ಬಿ ಐ ಬ್ಯಾಂಕಿನವರು, ಆದರೆ ಜವಾಬ್ದಾರಿ ಮಾತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಯಾರಾದರೂ ಎಷ್ಟು ಸಾಲ ಇದೆ ಮಂಜುನಾಥ್ ಹೇಳಿದ 400 ಕೋಟಿ ಇದೆ, ಇಲ್ಲಿ 450 ಕೋಟಿ ಸಾಲ ನಮ್ಮ ಸಂಘಗಳಿಗೆ ನಾವು ಕೊಡಿಸಿದ್ದೇವೆ. ಯಾರಾದರೂ ಹೆಗ್ಡೆಯವರು ನೋಡಿ ಅಯ್ಯೋ ಪಾಪ 450 ಕೋಟಿ ಸಾಲ ಮಾಡಿದ್ದಾರೆ ಅಂದರೆ ನಾನು ಸಾಲ ಮಾಡಲಿಲ್ಲ, ನಾನು ಸಾಲ ಕೊಡಿಸಿದ್ದೇನೆ ಮತ್ತು ನಮ್ಮ ಜನ ಸತ್ಯವಂತರು ಸರಿಯಾಗಿ ಹಣವನ್ನು ಬಳಕೆ ಮಾಡಿ ಹಿಂದಿರುಗಿ ಕೊಡ್ತಾರೆ ಅನ್ನೋದಕ್ಕಾಗಿ ಅವರಿಗೆ ಜವಾಬ್ದಾರಿ ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ ಅಷ್ಟೇ. ಇವತ್ತು ಆ ಹಣವನ್ನು ಸದ್ಬಳಕೆ ನೀವು ಮಾಡಿ ಸರಿಯಾಗಿ ಮರುಪಾವತಿ ಮಾಡಿ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಇದೆ. ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಸ್ವಸಹಾಯ ಸಂಘಗಳ ಮುಖಾಂತರ ನೆರವನ್ನ ಆರ್ಥಿಕ ನೆರವನ್ನ ಪಡೆದುಕೊಂಡಿರ್ತಕ್ಕಂಥ ಅನೇಕ ಕುಟುಂಬಗಳು ಇಲ್ಲಿವೆ. ಪ್ರತಿ ವಾರ ನಮ್ಮ ಸಂಘದ ಸದಸ್ಯರು ಕಟ್ತಾ ಇದ್ರು, ಅವರಿಗೆ ತೊಂದರೆ ಬಂದಂಥ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಪೂಜ್ಯರು ಆದೇಶಿಸಿದರು. ಸುಮಾರು ಪ್ರಗತಿನಿಧಿ ಆರ್ಥಿಕ ನೆರವನ್ನು ವಾಪಸ್ ಕಟ್ಟಬೇಕಾಗಿದೆ, ಅದರ ಬಡ್ಡಿಯ ಮೊತ್ತವೇನಿದೆ ಆ ಬಡ್ಡಿ ಮೊತ್ತವನ್ನು ನೇರವಾಗಿ ಯೋಜನೆಯಿಂದ ಬ್ಯಾಂಕಿಗೆ ಪಾವತಿಸುವಂತೆ ಆದೇಶ ಆದದಕ್ಕೆ, ಮತ್ತು ಉಪಕರಣಗಳನ್ನು ಏನು ಮನೆ ಗೃಹೋಪಯೋಗಿ ಉಪಕರಣಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಸಾಧ್ಯ ಉಪಯೋಗ ವಸ್ತುಗಳನ್ನು ಖರೀದಿಸೋದಕ್ಕೆ 15,000 ರೂಪಾಯಿ, ಮತ್ತು ಕೃಷಿಯನ್ನು ಸ್ವಲ್ಪ ಆದರೂ ಪ್ರಾರಂಭ ಮಾಡಲಿಕ್ಕೆ ಅಥವಾ ಏನೋ ಸ್ವಲ್ಪ ಪುನಶ್ಚೇತನಗೊಳಿಸಲಿಕ್ಕೆ 25,000 ರೂಪಾಯಿ. ಸುಮಾರು 2,106 ಕುಟುಂಬಗಳನ್ನು, ಅದರಲ್ಲಿ ಯೋಜನೆಯಲ್ಲಿ ಇರುವವರು ಇರ್ಬೋದು, ಯೋಜನೆಯಿಂದ ಹೊರಗುಪಡಿಸೋರು ಇರ್ಬೋದು, ಸ್ವಸಹಾಯ ಸಂಘದಲ್ಲಿ ಇದ್ದವರು ಇರ್ಬೋದು, 1,00,000 ರೂಪಾಯಿನ ಪರಿಹಾರ ಧನವನ್ನು ಪೂಜ್ಯರು ಘೋಷಣೆ ಮಾಡಿದರು. ಆ ನಂತರ ಆ ಸಂದರ್ಭ ನಮಗೆ ಸರಿ ಇರಲಿಲ್ಲ, ಯಾಕೆಂದರೆ ಇದನ್ನು ಕೊಡೋದಕ್ಕೆ ನಮಗೆ ಅಂದರೆ ಹೇಗೆ ಬೇಕಾಗ್ತಕ್ಕಂಥ ದೇಣಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪೂಜ್ಯರ ಆದೇಶದೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ. ಸುಮಾರು 2,000 ಮುಂಜಾನೆಯಿಂದ ಸುಮಾರು 6 ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳನ್ನು ಖುದ್ದಾಗಿ ಪೀಡಿತರೊಡನೆ ಚರ್ಚೆ